ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಇದೀಗ ಶುರುವಾಗಿದೆ. ಗಾಳಿ ಗುಡುಗು ಸಮೇತ ಭಾರಿ ಮಳೆ ಬೆಂಗಳೂರಿನ ನಗರದಾದ್ಯಂತ ಸುರಿತಾ ಇದೆ. ಕೆಆರ್ ಮಾರ್ಕೆಟ್, ಜೆಸಿ ರಸ್ತೆ, ಶಿವಾನಂದ ಸರ್ಕಲ್, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನು ಭಾರಿ ಮಳೆಗೆ ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಹೇಳಿ ಕೇಳಿ ಇವತ್ತು ವೀಕೆಂಡ್ ಬೇರೆ, ಹಾಗಾಗಿ ಶಾಪಿಂಗು ಅಥವಾ ಹೊರಗಡೆ ಸುತ್ತಾಡೋಕ್ಕಂತ ಅನೇಕ ಜನ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಆದರೆ ಮನೆಯಿಂದ ಹೊರಬಂದವರಿಗೆ ವರುಣ ದೇವ ಇದೀಗ ಶಾಕ್ ಕೊಟ್ಟಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಸೈಕಲ್ಲೇ ನೀರಲ್ಲಿ ಮುಳುಗೋಗಿದೆ, ಆಲ್ಮೋಸ್ಟ್ ಅರ್ಧ ಕಾರು ಮುಳುಗುವಷ್ಟು ನೀರು, ಅಲ್ಲಿ ನೀರಿನ ಮಟ್ಟ ಅಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನೀವು ಟೌನ್ ಹಾಲ್ನ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ಯಾವ ಥರ ಅಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಂತ. ಇದು ಬರೀ ಟೌನ್ ಹಾಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಷ್ಟೇ ಅಲ್ಲ, ರಾಜಾಜಿನಗರ, ಕೋರಮಂಗಲ, ಎಂ ಜಿ ರಸ್ತೆ, ಕಬ್ಬನ್ ಪಾರ್ಕ್ ಸೇರಿದಂತೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ಥರ ಭಾರಿ ಮಳೆ ಆಗ್ತಾ ಇದೆ. ಹಾಗೂ ಈ ವಾರ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹಾಗೂ ಆ ಭಾರಿ ಮಳೆಗೆ ರಾಜಧಾನಿ ಜನರು ವೀಕೆಂಡ್ ಕೂಡ ಆಗಿರೋದ್ರಿಂದ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ವೀಕೆಂಡ್ ಇರೋದ್ರಿಂದ ಹೆಚ್ಚಿನ ಜನ ಮನೆಯಿಂದ ಹೊರಗಡೆ ಬಂದಿರ್ತಾರೆ, ಅವರು ಕೂಡ ಇದೀಗ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮೂರು ಬೇರೆ ಬೇರೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕೋರಮಂಗಲ, ಮತ್ತೊಂದು ಯಲಹಂಕ, ಹಾಗೂ ಮಲ್ಲೇಶ್ವರ. ಅದೇ ಕೋರಮಂಗಲದಲ್ಲಿ ವೀಕೆಂಡ್ ಹಬ್ ಅಂತಾನೆ ಹೇಳ್ಬೋದು. ಇಂಥ ಜಾಗದಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಅಲ್ಲಿ ಜನರ ಓಡಾಟ ಕೂಡ ಕಡಿಮೆ ಆಗಿದೆ, ಹಾಗೂ ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಇನ್ನೊಂದು ಕಡೆ ಯಲಹಂಕದಲ್ಲಿ ಯಾವ ರೀತಿ ಭಾರಿ ಮಳೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಲ್ಲೇಶ್ವರ, ಮಲ್ಲೇಶ್ವರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಬರೀ ಮಲ್ಲೇಶ್ವರ, ಕೋರಮಂಗಲ, ಯಲಹಂಕ ಅಷ್ಟೇ ಅಲ್ಲ, ಬೆಂಗಳೂರಿನ ಅನೇಕ ಭಾಗದಲ್ಲೂ ಇದೇ ಥರ ಪರಿಸ್ಥಿತಿ ಮುಂದುವರೆದಿದೆ. ಸೊ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಥರ ಮಳೆ ಆಗ್ತಾ ಇದೆ ಅನ್ನುವಂಥ ಒಂದು ಲೈವ್ ದೃಶ್ಯಾವಳಿಗಳನ್ನ ನಮ್ಮ ರಿಪೋರ್ಟರ್ಸ್ ನಿಮಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಲಹಂಕ ಆಗಿರ್ಬೋದು, ಮಲ್ಲೇಶ್ವರ ಆಗಿರ್ಬೋದು, ಚಾಲುಕ್ಯ ಸರ್ಕಲ್, ಬೆಂಗಳೂರಿನ ಎಪಿಸೆಂಟರ್ ಅದು ಅಂದರೆ ಮಧ್ಯಭಾಗದಲ್ಲಿರುವಂಥ ಚಾಲುಕ್ಯ ಸರ್ಕಲ್ನಲ್ಲೂ ಕೂಡ ಯಾವ ಥರ ಒಂದು ಅವ್ಯವಸ್ಥೆಯಿಂದಾಗಿ ಮಳೆ ನೀರು ಅಲ್ಲಿ ನಿಂತುಕೊಂಡು ವಾಹನ ಸವಾರರಾಗಿರ್ಬೋದು ಅಥವಾ ಜನರಾಗಿರ್ಬೋದು ಅಲ್ಲಿ ಪರದಾಡ್ತಿದ್ದಾರೆ ಅನ್ನುವಂಥ ಒಂದು ಲೈವ್ ದೃಶ್ಯಾವಳಿಗಳನ್ನ ಈಗ ನ್ಯೂಸ್ ಫಸ್ಟ್ ಮೂಲಕ ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರಿನ ಮಧ್ಯಭಾಗದಿಂದ ಹಿಡಿದು ಬೆಂಗಳೂರಿನ ಆಲ್ಮೋಸ್ಟ್ ಬಾರ್ಡರ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತ ವಿಭಿನ್ನವಾಗೇನಿಲ್ಲ. ಅಲ್ಲೂ ಕೂಡ ನೀರು ನಿಂತಿರೋದ್ರಿಂದ ಜನರ ಓಡಾಟಕ್ಕಿರ್ಬೋದು, ವಾಹನದ ಸಂಚಾರಕ್ಕಿರ್ಬೋದು, ಇನ್ಫ್ಯಾಕ್ಟ್ ಬಸ್ಗಳ ಸಂಚಾರಕ್ಕೂ ಕೂಡ ಅಲ್ಲಿ ಒಂದು ರೀತಿ ಕಂಟಕ ಉಂಟಾಗಿರೋದು
ಜನ ನಿಂತಿರೋ ನೀರಿಂದಾಗಿ ಯಾವ ಥರ ಪರದಾಡ್ತಿದ್ದಾರೆ ಅಂತ ನಿಮಗೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ಸಮಸ್ಯೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದ್ರೆ ಇನ್ನೊಂದು ಕಡೆ ನೀರು ನಿಂತ್ಕೊಂಡಿದೆ, ಮತ್ತೊಂದು ಕಡೆ ಚರಂಡಿ ನೀರು ಮಳೆ ನೀರಿನ ಜೊತೆಗೆ ಮಿಕ್ಸ್ ಆಗಿ ಮನೆಗಳಿಗೆ ನುಗ್ಗಿದೆ. ಈ ಥರದ ಒಂದು ಭಿನ್ನ ವಿಭಿನ್ನ ಪರಿಸ್ಥಿತಿಗಳು ರಾಜಧಾನಿಯ ಅನೇಕ ಭಾಗಗಳಲ್ಲಿ ಈಗ ಸಂಜೆ ಮಳೆ ಆಗ್ತಿರೋದ್ರಿಂದ, ಅದು ಭಾರಿ ಮಳೆ ಆಗ್ತಿರೋದ್ರಿಂದ ಜನ ಪರದಾಡುವಂತಹ ಪರಿಸ್ಥಿತಿ ಅಕ್ಷರಶಃವಾಗಿ ಅಲ್ಲಿ ನಿರ್ಮಾಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.